ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅನೇಕ ಗಂಭೀರ ಪ್ರಕರಣಗಳಿದ್ದಾವೆ ಆರೋಪಗಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅವರ ಮನೆಯಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇತ್ತು ಆ ಪರಿಶೀಲನೆ ಅಂತ್ಯವಾಗಿದೆ ಎಸ್ ಎಸ್ ಐ ಟಿಯ ಪರಿಶೀಲನೆ ಅಂತ್ಯವಾಗಿದೆ ಅಂತ್ಯಕ್ಕೆ ಅವರ ಮನೆಯಲ್ಲಿದ್ದಂಥ ಕೆಲ ದಿಂಬುಗಳು ಕರವಸ್ತ್ರಗಳು ಅದನ್ನು ವಶಕ್ಕೆ ಪಡೆದುಕೊಂಡಿದೆ ಎಸ್ ಐ ಟಿ ತಂಡ ಇನ್ನು ಮೂರು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತ್ತು ಎಸ್ ಐ ಟಿ ಆರ್ ಸಿ ರಸ್ತೆಯಲ್ಲಿರುವಂಥ ಪ್ರಜ್ವಲ ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ಸಂಸದರ ಕಚೇರಿ ನಿವಾಸ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಬೆಡ್ರೂಮ್ನಲ್ಲಿ ಕೆಲ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ನೋಡ್ತಾ ಇದ್ದೀರಿ ಇದು ನಿನ್ನೆ ಎಸ್ ಐ ಟಿ ದಾಳಿ ನಡೆಸಿ ಅಲ್ಲಿನ ತನಿಖೆಯನ್ನು ಬಹಳ ತೀವ್ರ ಮಟ್ಟದಲ್ಲಿ ನಡೆಸಿತ್ತು ವಿಚಾರಣೆಯನ್ನು ತನಿಖೆಯನ್ನು ಮುಂದುವರಿಸಿತ್ತು ಅಲ್ಲಿ ಸಿಗುವಂಥ ಸೂಕ್ಷ್ಮ ವಸ್ತುಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿಯೇ ಗಮನ ಹರಿಸಲಾಗಿದೆ ನೋಡ್ತಾ ಇದ್ದೀರಿ ದಿಂಬಿದು ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ನಿವಾಸ ಸರ್ಕಾರಿ ನಿವಾಸ ಸರ್ಕಾರಿ ನಿವಾಸದಲ್ಲಿ ಸಿಕ್ಕಂಥ ಸರ್ಕಾರಿ ನಿವಾಸದ ಬೆಡ್ರೂಮ್ನಲ್ಲಿ ಸಿಕ್ಕಂಥ ದಿಂಬುಗಳನ್ನು ಇಲ್ಲಿ ಇರಿಸಲಾಗಿದೆ ಈ ದಿಂಬುಗಳನ್ನು ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡ್ತಾ ಇದೆ ದಿಂಬುಗಳು ಆ ವಿಡಿಯೋದಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲೋ ಅಥವಾ ಮೊಬೈಲ್ಗಳಲ್ಲಿ ಹರಿದಾಡುತ್ತಿರುವಂಥ ವಿಡಿಯೋಗಳಲ್ಲಿ ಇರುವಂಥ ದಿಂಬುಗಳಿಗೂ ಈ ದಿಂಬುಗಳಿಗೂ ಸಾಮ್ಯತೆ ಇದೆಯಾ ಸಾಮ್ಯತೆ ಇದೆಯಾ ಅನ್ನುವ ಕಾರಣಕ್ಕಾಗಿ ಪರಿಶೀಲನೆ ಒಳಪಡಿಸುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ನಿವಾಸ ಸಂಸದರ ನಿವಾಸದಲ್ಲಿ ಈ ದಿಂಬುಗಳನ್ನು ತೆಗೆದುಕೊಳ್ಳಲಾಗಿದೆ ಒಂದು ಎರಡು ಮೂರು ಟೋಟಲ್ ಮೂರು ದಿಂಬುಗಳು ನಮಗೆ ಸದ್ಯ ಕಾಣಿಸ್ತಾ ಇದ್ದಾವೆ ಇನ್ನು ಕಾರ್ಡ್ ಬಾಕ್ಸ್ನಲ್ಲಿ ಕೆಲವು ವಸ್ತುಗಳನ್ನು ಕರವಸ್ತ್ರಗಳನ್ನು ಜೊತೆಗೆ ಏನೇನು ವಸ್ತುಗಳು ಆ ರೂಮ್ನಲ್ಲಿದ್ವೋ ಆ ಎಲ್ಲ ವಸ್ತುಗಳನ್ನು ಒಂದು ಪ್ಯಾಕ್ ಮಾಡಿಕೊಂಡು ಎಸ್ ಐ ಟಿ ತೆಗೆದುಕೊಂಡಿದೆ ಸೊ ವೀಡಿಯೋನಲ್ಲಿರುವಂಥ ವಸ್ತುಗಳು ಈ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳಿಗೆ ಹೋಲಿಕೆ ಇದೆಯಾ ಅದೇ ರೀತಿಯ ವಸ್ತುಗಳಿದೆಯಾ ಅದೇ ರೀತಿಯ ವಾತಾವರಣ ಇದೆಯಾ ಅದೇ ರೀತಿಯ ಆ್ಯಂಬಿಯನ್ಸ್ ಕಂಪ್ಲೀಟ್ ಆಗಿದೆಯಾ ಅದೇ ದಿಂಬಗಳ ಇವೆಲ್ಲ ಅಲ್ಲಿ ಸಿಕ್ಕಿರುವಂಥ ವಸ್ತುಗಳು ವೀಡಿಯಲ್ಲಿರುವಂಥ ವಸ್ತುಗಳು ಎಲ್ಲ ಕೂಡ ಒಂದೇನಾ ಹೀಗೆ ಚೆಕ್ ಮಾಡ್ತಾ ಹೋಗ್ತಾ ಇದ್ದಾರೆ ಸಂತ್ರಸ್ತೆ ಹೇಳಿರೋ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದಿರುವಂಥ ಘಟನೆ ಅಂತ ಸಂಸಸ್ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರೋದು ಅದೇ ವಿಷಯ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದಿರುವಂಥ ಘಟನೆ ಇದು ನಾನು ಯಾವುದೋ ಒಂದು ಹಾಸ್ಟೆಲ್ನ ವಿಚಾರಕ್ಕೆ ಸಂಸದರ ಕಚೇರಿಗೆ ಭೇಟಿ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನನಗೆ ಹೆದರಿಸಿ ಬೆದರಿಸಿ ಅತ್ಯಾಚಾರ ಎಸಗಿದ್ರು ಅನ್ನೋದು ಸಂತ್ರಸ್ತೆಯ ದೂರಿನಲ್ಲಿ ಉಲ್ಲೇಖ ಆದಂಥ ವಿಚಾರ ಆ ಕಾರಣಕ್ಕಾಗಿ ಸಂಸದರ ನಿವಾಸದಲ್ಲಿ ಪರಿಶೀಲನೆ ಒಂದು ಸರ್ಚ್ ಆಗಿದೆ ಹೀಗಾಗಿ ಅಲ್ಲಿ ಸಿಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಪ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಹಾಸನದ ಸಂಸದರ ಅಧಿಕೃತ ನಿವಾಸದಲ್ಲಿ ಸರ್ಚ್ ಆಗಿದೆ ಕೆಲವಷ್ಟು ವಿಷಯ ವಸ್ತುಗಳನ್ನು ಸಂಗ್ರಹ ಮಾಡಲಾಗಿದೆ ವಿಡಿಯೋದಲ್ಲಿ ಕಾಣಿಸಿದಂಥ ವಸ್ತುಗಳು ಇಲ್ಲಿ ಸಿಕ್ಕಂಥ ವಸ್ತುಗಳು ಒಂದೇನಾ ಸಾಮ್ಯತೆ ಇದೆಯಾ ಈ ಎಲ್ಲ ವಿಚಾರದಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ ಸಂತ್ರಸ್ತೆ ಬೇರೆ ಇಲ್ಲಿಯೇ ಸಂಸದರ ನಿವಾಸದಲ್ಲಿಯೇ ನನಗೆ ಅತ್ಯಾಚಾರ ಎಸಗಲಾಯಿತು ಅಂತ ಬೇರೆ ದೂರಿನಲ್ಲಿ ಉಲ್ಲೇಖ ಮಾಡಿದರು ಒಟ್ಟಾರೆ ಈ ಪ್ರಕರಣದ ತೀವ್ರ ತರ ಮಟ್ಟಕ್ಕೆ ಹೋಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಪ್ರಕಾಶ್ ದಶರಥ್ ಈಗಾಗಲೇ ಪ್ರಜ್ವಲ್ ರೇವಣ್ಣನ ವಿಡಿಯೋ ಎರಡು ನಿಮಿಷ ಐವತ್ತೇಳು ಸೆಕೆಂಡ್ ವಿಡಿಯೋ ಬಿಡುಗಡೆ ಆದ ನಂತರ ಐ ಟಿ ಒಂದಿಷ್ಟು ಮತ್ತಷ್ಟು ತನ್ನ ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿರುವಂಥದ್ದು ನಿನ್ನೆ ಏಕಕಾಲದಲ್ಲಿ ಮೂರು ಕಡೆ ಎಸ್ ಐ ಟಿ ಟೀಮ್ ದಾಳಿ ಮಾಡಿತ್ತು ಒಂದು ಕಡೆ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ಹೊಳೆನರಸಿಪುರದ ಮಾಜಿ ಸಚಿವ ಎಚ್ ಡಿ ರೇವಣ್ಣನ ಮನೆ ಮತ್ತೊಂದು ಕಡೆ ಹಾಸನದ ಆರ್ ಸಿ ರಸ್ತೆಯಲ್ಲಿರುವಂತಹ ಸಂಸದರ ಕಚೇರಿಯಲ್ಲಿ ಕೂಡ ಎಸ್ ಐ ಟಿ ಟೀಮ್ ಸಾಕಷ್ಟು ಪರಿಶೀಲನೆ ಮಾಡಿತ್ತು ನಿನ್ನೆ ಸುಮಾರು ಹನ್ನೆರಡು ಜನ ಅಧಿಕಾರಿಗಳು ಇಲ್ಲಿಗೆ ಆರ್ ಸಿ ರಸ್ತೆಯಲ್ಲಿ ಸಂಸದರ ನಿವಾಸಕ್ಕೆ ಭೇಟಿ ನೀಡಿ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಸಾಕಷ್ಟು ಇಲ್ಲಿಗೆ ಬಂದಿದ್ದರು ಜೊತೆಗೆ ಒಂದಿಷ್ಟು ವಸ್ತುಗಳನ್ನು ಕೂಡ ಸಂಬಂಧಪಟ್ಟಂತಹ ವಸ್ತುಗಳನ್ನು ಸಾಕ್ಷಿಯನ್ನು ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣನ ಮನೆಯ ಅಂದರೆ ಆ ಬೆಡ್ರೂಮ್ನಲ್ಲಿ ಸಿಕ್ಕಿರ್ತಕ್ಕಂತಹ ದಿಂಬು ಆಗ್ಬೋದು ಜೊತೆಗೆ ಕರವಸ್ತ್ರ ಆಗ್ಬೋದು ಇನ್ನಿತರ ವಸ್ತುಗಳನ್ನು ಕೂಡ ಈಗಾಗಲೇ ಎಸ್ ಐ ಟಿ ವಶಕ್ಕೆ ತೆಗೆದುಕೊಂಡಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಮೇಲೆ ಮೂರು ಅತ್ಯಾಚಾರದ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಈಗಾಗಲೇ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮಗಳಲ್ಲೂ ಸಾಕ್ಷ್ಯಾಧಾರಗಳನ್ನು ಕೂಡ ರೂಢಿಸಿಕೊಳ್ಳೋದಕ್ಕೆ ಅಂದರೆ ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಎಸ್ ಐ ಟಿಗಾಗಲೇ ಮುನ್ ಮುಂದಾಗಿರುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರತಕ್ಕಂಥದ್ದು ಇವತ್ತು ಸಾಕಷ್ಟು ಏನು ಸಂಸದರ ಕಚೇರಿ ಏನಿದೆ ಕಚೇರಿಯಲ್ಲಿ ಸುಮಾರು ಹತ್ತು ಗಂಟೆಗಳ ಕಾಲ ಪರಿಶೀಲನೆ ನಡೆದಿರುವಂಥದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪರಿಶೀಲನೆ ಅಂತ್ಯವಾಗಿದೆ ಎಸ್ ಐ ಟಿ ಟೀಮ್ನ ಹನ್ನೆರಡಕ್ಕೂ ಹೆಚ್ಚು ಅಧಿಕಾರಿಗಳು ಸಂಸದರ ಕಚೇರಿಯಲ್ಲಿ ಸಾಕಷ್ಟು ಪರಿಶೀಲನೆಯನ್ನು ಕೂಡ ಮಾಡಿದರು ನಿನ್ನೆ ಮಹಿಳಾ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಸ್ಥಳ ಮಹಾಜರು ಮಾಡಿ ಅಂದರೆ ಒಂದಿಷ್ಟು ಇಲ್ಲಿನ ಸ್ಥ ಸ್ಥಳೀಯ ಅಧಿಕಾರಿಗಳ ಸಹಾಯದೊಂದಿಗೆ ನಗರಸಭಾ ಸಿಬ್ಬಂದಿಗಳು ಕೂಡ ಬಂದಿದ್ದರು ಜೊತೆಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಹಾಯವನ್ನು ಕೂಡ ತೆಗೆದುಕೊಂಡಿದ್ದಾರೆ ನಂತರದಲ್ಲಿ ಇಲ್ಲಿಗೆ ಸುಮಾರು ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ಪರಿಶೀಲನೆ ಮಾಡಿ ಒಂದಿಷ್ಟು ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಈಗ ನಾನು ಆರ್ ಸಿ ರಸ್ತೆಯಲ್ಲಿನ ಸಂಸದರ ಕಚೇರಿ ಏನಿದೆ ಆ ಕಚೇರಿಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಈಗಾಗಲೇ ಎಸ್ ಐ ಟಿಯ ಅಧಿಕಾರಿಗಳ ಪರಿಶೀಲನೆ ಅಂತ್ಯವಾಗಿದೆ ಈಗ ಖಾಲಿ ಖಾಲಿಯಾಗಿರ್ತಕ್ಕಂಥದ್ದು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಪ ಪರಿಶೀಲನೆಯನ್ನು ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅವರು ಹೋಗಿರುವಂತಹ ಗ ಅಂದರೆ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು ಸಾಕಷ್ಟು ಒಂದಿಷ್ಟು ವಸ್ತುಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ದಶರಥ್ ಯಾಕಂತಂದರೆ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಆಯಾಮದಲ್ಲಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಏಕಕಾಲದಲ್ಲಿ ಮೂರು ಕಡೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಪರಿಶೀಲನೆ ಮಾಡಿದ್ರು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಈ ಪೆಂಡ್ರೈವ್ ಹಂಚಿಕೆ ಪ್ರಕರಣ ಇದೆಯಲ್ಲ ಪೆಂಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನು ಮೂವರು ಆರೋಪಿಗಳನ್ನು ಬಂಧಿಸಿರುವಂಥದ್ದು ಇವತ್ತು ಅವರನ್ನು ಕೂಡ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗ್ತಾರೆ ಯಾವ್ಯಾವ ಜಾಗಕ್ಕೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಹತ್ತು ಗಂಟೆಯ ನಂತರ ಸ್ಥಳ ಮಹಜರಿಗೆ ಹೋಗುವಂತಹ ಸಾಧ್ಯತೆಗಳು ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು ನವೀನ್ ಗೌಡ ಆಗ್ಬೋದು ಚೇತನ್ ಗೌಡ ಆಗ್ಬೋದು ಮತ್ತೊಬ್ಬ ಆರೋಪಿ ಶ್ಯಾಮ್ ಏನಿದ್ದಾನೆ ಆತನನ್ನು ಕೂಡ ಈಗಾಗಲೇ ಎಸ್ ಐ ಟಿ ಬಂಧಿಸಿರುವಂಥದ್ದು ಸಾಕಷ್ಟು ದಿನದಿಂದ ದಿನಕ್ಕೆ ಇಲ್ಲಿ ತನಿಖೆ ಸಾಕಷ್ಟು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಂದಿಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳೋದಿಕ್ಕೆ ಮತ್ತೊಂದಿಷ್ಟು ತನಿಖೆಯನ್ನು ಎಲ್ಲಾ ಆಯಾಮದಲ್ಲೂ ಕೂಡ ಚುರುಕುಗೊಳಿಸಿರುವಂತಹ ಮಾಹಿತಿ ಟಿ ವಿ ಫೈಗೆ ಲಭ್ಯ ಆಗಿರತಕ್ಕಂಥದ್ದು ದಶರಥ್ ಪ್ರಕಾಶ್ ಈಗ ಇದರ ಜೊತೆಗೆ ಇನ್ನೊಂದು ಆಯಾಮವನ್ನು ಕೂಡ ನೀವು ಹೇಳ್ತಾ ಇದ್ರಿ ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಷ್ಟು ತಪ್ಪು ಅದನ್ನು ಹಂಚಿದ್ದು ಕೂಡ ಅಷ್ಟೇ ತಪ್ಪು ಹೆಣ್ಣು ಮಕ್ಕಳ ಜೀವನದಲ್ಲಿ ಭಾಳ ದೊಡ್ಡ ಆಟ ಆಡಿರುವಂಥ ಪ್ರಕರಣ ಅದು ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನು ಫೇಸ್ ಅಟ್ಲೀಸ್ಟ್ ಫೇಸ್ ಬ್ಲರ್ ಮಾಡ್ದೇ ಹಾಗೆ ಹರಿಬಿಟ್ಟಿದ್ದಿದೆಯಲ್ಲ ಅದು ಕೂಡ ಮಹಾಭಾರತದಲ್ಲಿ ಒಂದು ಆಗುತ್ತೆ ಸೊ ಆ ನಿಟ್ಟಿನಲ್ಲೂ ಕೂಡ ಭಾಳ ತನಿಖೆ ತೀವ್ರಗೊಳ್ತಾ ಇದೆ ಇನ್ನೊಂದು ಕಡೆ ಕಾರ್ತಿಕ್ ದೇವರಾಜೇಗೌಡ ಹೀಗೆ ಒಂದೊಂದೇ ಒಂದೊಂದೇ ದಿನಕ್ಕೊಂದು ಹೆಸರುಗಳು ಸೇರ್ಕ ಸೇರ್ಪಡೆ ಆಗ್ತಾ ಹೋಗ್ತಾ ಇದ್ದಾವೆ ಇವತ್ತೂ ಕೂಡ ಮತ್ತೊಂದು ಹೆಸರು ಶ್ಯಾಮ್ದು ಹೇಳ್ತಾ ಇದ್ರಿ ಆ ವಿಚಾರದಲ್ಲಿ ಯಾವ ರೀತಿ ತನಿಖೆ ಪ್ರಗತಿಯಲ್ಲಿದೆ ಅಂಥೇಳಿ ನಿನ್ನೆ ಬೆಂಗಳೂರಿನಲ್ಲಿ ಮೂರು ಜನ ಆರೋಪಿಗಳನ್ನ ಕೂಡ ಎಸ್ ಐ ಟಿ ವಶಕ್ಕೆ ಪಡೆದು ಬಂಧಿಸಲಾಗಿತ್ತು ನಂತರದಲ್ಲಿ ಅವರನ್ನು ಹಾಸನಕ್ಕೆ ಕರ್ತ್ಕೊಂಡು ಬರ್ತಾರೆ ಹಾಸನಕ್ಕೆ ಕರೆದುಕೊಂಡು ಬಂದು ಅವ್ರಿಗೆ ವೈದ್ಯಕೀಯ ತಪಾಸಣೆ ಮಾಡ್ತಾರೆ ಇವತ್ತು ಅವರನ್ನ ಸ್ಥಳಮಾಜರು ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಬೇಲೂರಿನ ನವೀನ್ ಗೌಡ ಇರ್ಬೋದು ಚೇತನ್ ಗೌಡ ಇರ್ಬೋದು ಮತ್ತೊಬ್ಬ ಶ್ಯಾಮ್ ಎಂಬವರು ಮೂರು ಜನ ಈಗಾಗಲೇ ಎಸ್ ಐ ಟಿ ವಶದಲ್ಲಿ ತೆಗೆದುಕೊಂಡು ಬಂಧನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು ಯಾಕಂತಂದರೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಇದೆಯಲ್ಲ ಈ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಸಾಕಷ್ಟು ಈಗಾಗಲೇ ಒಂದೊಂದು ರೀತಿಯ ದಿಕ್ಕನ್ನು ಕೂಡ ಒಂದೊಂದು ರೀತಿಯ ತನಿಖೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರ್ತಕ್ಕಂಥದ್ದು ಎಸ್ ಐ ಟಿ ಟೀಮ್ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮೂವರು ಆರೋಪಿಗಳನ್ನು ಪೆನ್ ಡ್ರೈವ್ ಹಂಚಿರುವಂತಹ ಮಹಾಜರಿಗೆ ಕರ್ಕೊಂಡು ಹೋಗ್ತಾರೆ ಎನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಒಟ್ಟಾರೆ ದಿನದಿಂದ ದಿನಕ್ಕೆ ಪ್ರಕರಣ ತಿರುವು ಪಡೆದುಕೊಳ್ತಾ ಇದೆ ಒಬ್ಬೊಬ್ಬರ ಹೆಸರು ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಹೆಸರು ಕೂಡ ಇಲ್ಲಿ ಸೇರ್ಪಡೆ ಆಗ್ತಾ ಇರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ನ ಮಾಜಿ ಕಾರು ಚಾಲಕ ಕಾರ್ತಿಕ ಏನಿದ್ದಾನೆ ಆತನ ಬಂಧನವನ್ನು ಬಂಧನ ಕೂಡ ಯಾಕೆ ಆಗಿಲ್ಲ ಅನ್ನುವ ಪ್ರಶ್ನೆಗಳು ಕೂಡ ಹಾಸನದಲ್ಲಿ ನಿರಂತರವಾಗಿ ಆಗ್ತಾ ಇರುವಂಥದ್ದು ಆತನ ಬಂಧನ ಯಾವಾಗ ಅನ್ನುವ ಪ್ರಶ್ನೆಯನ್ನು ಕೂಡ ಇಲ್ಲಿನ ಸಾರ್ವಜನಿಕರಾಗ್ಬೋದು ಸಂಘಟನೆಯವರಾಗ್ಬೋದು ಎಲ್ಲರೂ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಮೂವರು ಹಂಚಿಕೆ ಪ್ರಕರಣದ ಆರೋಪವನ್ನು ಎದುರಿಸ್ತಕ್ಕಂತಹ ಮೂವರು ಆರೋಪಿಗಳೇನಿದ್ದಾರೆ ಅವರನ್ನು ಮಹಜರಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಈಗಿರುವಂಥದ್ದು ಪಂಚನಾಮೆ ಮಾಡಿಕೊಳ್ಳಲು ಅಂದರೆ ಏನು ಪೊಲೀಸರು ಪಂಚನಾಮೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸ್ಥಳ ಮಹಾಜರಿಗೆ ಹೋಗಲಿಕ್ಕೆ ಮಾತ್ರ ಇವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್